ನಾನಾರು ಕಶ್ಯಪ ಬ್ರಹ್ಮನ ಮಗ ಇತಿಗರ್ಭ ಸಂಜಾತ ಏಳ್ ಪಾರ್ಥಿ ನಿನ್ನ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ನಾವು ಕದಂಬರು ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ನಮಸ್ಕಾರ ನಾನು ಸುಮನ ಕಿತ್ತೂರು ನನಗೆ ಅಪ್ಪಾಜಿಯವರು ಅಂದರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಎರಡು ಸಿನಿಮಾಗಳ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ ಇದು ಹೇಗಿದೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಒಂದು ಎರಡು ಹನಿ ಬಗ್ಗೆ ಮಾತಾಡಿ ಅನ್ನೋಂಥ ಒಂದು ಸಂದರ್ಭ ಇದು ಆ್ಯಕ್ಚುಲಿ ಇದು ಸಮುದ್ರ ಎಷ್ಟು ಸಿನಿಮಾಗಳು ಮಾಡಿದ್ದಾರೆ ಎಷ್ಟು ಪಾತ್ರಗಳು ಮಾಡಿದ್ದಾರೆ ಭಕ್ತಿ ಪ್ರಧಾನ ಪೌರಾಣಿಕ ಅಯ್ಯೋ ಅದು ನಾವೆಲ್ಲ ಚಿಕ್ಕವ್ರು ಬಿಡಿ ಮಾತಾಡೋದಕ್ಕದು ಆದರೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಅಂದಾಗ ಅಣ್ಣ ಅವರು ಅಂತ ಅಂದಾಗ ನನಗೆ ನಿಜವಾಗ್ಲೂ ಕೆಲವೊಮ್ಮೆ ನನ್ನ ನನ್ನ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಜೊತೆಗೆ ಅದೃಷ್ಟ ಮಾಡಿದೆ ನಾನು ಅಂತಲೂ ಅಂದ್ಕೊಳ್ತೀನಿ ಯಾಕಂದರೆ ಅಣ್ಣ ಅವರು ಇದ್ದಾಗ ನಾನು ಪತ್ರಕರ್ತೆಯಾಗಿ ಸಿನಿಮಾ ಪತ್ರಕರ್ತೆಯಾಗಿ ಅಗ್ನಿಪತ್ರಿಕೆಯಲ್ಲಿ ನಾನು ಕೆಲಸ ಇದ್ದೆ ಕೆಲವು ಸಂದರ್ಭಗಳಲ್ಲಿ ಅಣ್ಣ ಅವ್ರನ್ನು ಮುಖತಃ ಭೇಟಿಯಾಗುವಂಥ ಸಂದರ್ಭಗಳು ನನಗೆ ಬರ್ತಾಯಿತ್ತು ಆ ಸನ್ನಿವೇಶಗಳನ್ನ ನಾನು ನಿಜವಾಗ್ಲೂ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ ಇದ್ರ ನಡುವೆ ನನಗೆ ಅಣ್ಣವರ ಸಿನಿಮಾಗಳು ಅಂತ ಬಂದಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆ ಆದಂತಹ ಸಿನಿಮಾ ಸನಾದಿ ಅಪ್ಪಣ್ಣ ಬಹುಶಃ ಇದು ಅಣ್ಣವರ ನೂರ ಎಪ್ಪತ್ತ್ಮೂರನೇ ಸಿನಿಮಾ ಅಂತ ನಾನು ಅಂದ್ಕೊಳ್ತೀನಿ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಕಾದಂಬರಿ ಆಧರಿಸಿದಂತಹ ಚಿತ್ರ ಕೃಷ್ಣಮೂರ್ತಿ ಪುರಾಣಿಕವರು ಕಾದಂಬರಿಗಳನ್ನ ಆಧರಿಸಿ ಅಣ್ಣವರು ಇದಾಗಲೇ ಬೇಕಾದಷ್ಟು ಸಿನಿಮಾಗಳನ್ನ ಮಾಡಿದರು ಆದರೆ ಇದು ಅವರ ಕೃಷ್ಣಮೂರ್ತಿ ಪುರಾಣಿಕವರೇ ಇಲ್ಲ ನಾನು ಈ ಸಿನಿಮಾವನ್ನ ರಾಜ್ಕುಮಾರ್ ಅವರೇ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಒಂದು ಕಾದಂಬರಿ ಆಗಿತ್ತಂತೆ ಇದು ಯಾಕಂದರೆ ಯಾವುದೋ ಸಂದರ್ಭದಲ್ಲಿ ನನಗೆ ಇದನ್ನು ಎಲ್ಲೂ ಓದಿದ್ದಲ್ಲ ನನಗೆ ಸ್ವತಃ ಅಣ್ಣವರೇ ಹೇಳಿದಂಥ ಒಂದು ಸನ್ನಿವೇಶ ಇದು ಯಾಕಂದರೆ ನಾನು ಅವಾಗವಾಗ ಭೇಟಿ ಅವರನ್ನ ನನ್ನ ಪತ್ರಿಕೆ ಸಂಬಂಧಪಟ್ಟಂಗೆ ಮತ್ತು ಅಪ್ಪು ಸಿನಿಮಾ ಶುರು ಆಗ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಒಮ್ಮೆ ಮುಖಾಮುಖಿ ಆದಾಗ ತುಂಬ ಸಂಕೋಚ ಬಿಡಿ ಕೇಳೋದಕ್ಕೂ ಆದರೂ ಕಷ್ಟಪಟ್ಟು ನಾನು ಅವರಿಗೆ ಸನಾದಿ ಅಪ್ಪಣ್ಣನ ಬಗ್ಗೆ ಮಾತಾಡಿದ್ದೆ ನನಗೆ ತುಂಬ ಇಷ್ಟವಾದ ಸಿನಿಮಾದಲ್ಲಿ ಸನಾದಿ ಅಪ್ಪಣ್ಣ ತುಂಬ ಇಷ್ಟವಾದ ಸಿನ್ಮಾ ಅಂತ ಹೇಳಿದಾಗ ಅಣ್ಣ ಒಂದು ಮಾತು ಹೇಳಿದರು ನನಗೂ ಕೂಡ ತುಂಬ ಸಂತೃಪ್ತಿ ಕೊಟ್ಟ ಪಾತ್ರ ಅಂದರೆ ಸನಾದಿ ಅಪ್ಪಣ್ಣದು ಅಂತ ಅವರು ಕೂಡ ಹೇಳಿದರು ಅದ್ರ ಜೊತೆಗೆ ಏನು ಹೇಳಿದ್ರು ಕೃಷ್ಣಮೂರ್ತಿ ಅವರು ಯಾರು ಕಾದಂಬರಿಗಾರರಿದ್ದರು ಅವರು ಈ ಕಾದಂಬರಿಯನ್ನು ಅದು ಬಹುಶಃ ಮೂಲ ಕುಣಿಯಿತು ಹೆಜ್ಜೆ ನಲಿಯಿತು ಗೆಜ್ಜೆ ಅಂತ ಒಂದು ಕಾದಂಬರಿ ಅದು ಆ ಕಾದಂಬರಿನ ಅವರು ಅಣ್ಣವರೇ ಮಾಡಬೇಕು ಅಂತೇಳಿ ಬೇಕಾದಷ್ಟು ಜನ ಅದನ್ನು ನಾವು ಮಾಡಬೇಕು ಕೊಡಿ ಅಂತ ಕೇಳಿದಾಗ ಸಿನಿಮಾ ಮಾಡಬೇಕು ಅಂತ ಕೇಳಿದಾಗ ಕೊಟ್ಟಿರಲಿಲ್ಲವಂಥವ್ರು ಇಲ್ಲ ಇದನ್ನು ಅಣ್ಣವರೇ ಮಾಡಬೇಕು ಆ್ಯಂಡ್ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಶಹನಾಯಿ ಅಂತ ಬಂದಾಗ ಬಿಸ್ಮಿಲ್ಲಾ ಖಾನ್ ಅವರೇನೆ ಅದಕ್ಕೆ ಶಹನಾಯಿ ನುಡಿಸ್ಬೇಕು ಅಂತ ಹೇಳಿಬಿಟ್ಟು ಎರಡೂ ಆಸೆಗಳನ್ನ ಅವರು ಇಟ್ಕೊಂಡಿದ್ರಂತೆ ಅದನ್ನು ಅಣ್ಣವ್ರು ಹೇಳಿದರು ನಾನು ಕೇಳಿದಾಗ ಅವರೇ ಒಂದೇ ಹೇಳಿದ್ದು ನನಗೂ ಕೂಡ ಸಂತೃಪ್ತಿ ಕೊಟ್ಟಂತಹ ಒಂದು ಪಾತ್ರ ಅದು ಸೊ ನನಗೆ ಬಹುಶಃ ವಿಜಯ್ ಅವರು ನಿರ್ದೇಶಕ ವಿಜಯ್ ವಿಜಯ್ ಅವ್ರ ಬಗ್ಗೆ ಬೇಕಾದಷ್ಟು ನಾನು ಸ್ಟಡಿ ಮಾಡಿದ್ದೀನಿ ಸಾಮಾಜಿಕ ಪಿಡುಗುಗಳನ್ನ ಒಳಗೊಂಡಂಥ ಏನೋ ಸಬ್ಜೆಕ್ಟ್ಗಳನ್ನ ತೊಗೊಂಡು ಅವರು ಸಿನಿಮಾಗಳನ್ನ ಅಂದರೆ ಆಗೂ ಕೂಡ ಅದು ಸಕ್ಸಸ್ ಆಗಿ ಜನಕ್ಕೂ ಕೂಡ ತಲುಪುವಂಥದ್ದು ಮಾಡ್ತಾ ಇದ್ದಿದ್ದಂಥ ನಿಟ್ಟಿನಲ್ಲಿ ನಿರ್ದೇಶಕ ವಿಜಯ್ ಅವರು ಕೂಡ ಬರ್ತಾರೆ ಸೊ ಆ ಸಂದರ್ಭದಲ್ಲಿ ನನಗೆ ಈ ಸಿನಿಮಾ ಸನಾದಿ ಅಪ್ಪಣ್ಣ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪಾತ್ರ ನೋಡಿ ಅದರಲ್ಲಿ ಪ್ರತಿಯೊಂದು ಪಾತ್ರ ಇರ್ಬೋದು ಸಂಗೀತ ಇರ್ಬೋದು ಮತ್ತು ಎಕ್ಸ್ಪೆಷಲಿ ಬೇಕಾದಷ್ಟು ಅಂದರೆ ಅಣ್ಣವರ ಸಹೋದರ ವರದಪ್ಪ ಅವರು ಸಿಕ್ಕಿದಾಗ ಇದ್ರು ಇದ್ರ ಹಿಂದೆ ಬೇಕಾದಷ್ಟು ಕತೆಗಳಿದ್ವು ತುಂಬ ಕತೆಗಳಿದ್ವು ಅಂತ ಅದು ಅಂದರೆ ಈ ಸನಾದಿ ಅಪ್ಪಣ್ಣ ಆಗುವಂಥ ಸಂದರ್ಭದಲ್ಲಿ ತೆರೆ ಮುಂದೆನೂ ಕೂಡ ತೆರೆ ಹಿಂದೆನೂ ಕೂಡ ಬೇಕಾದಷ್ಟು ಘಟನೆಗಳು ಇದಕ್ಕೆ ಜರುಗಿದವೆ ಬಟ್ ನನಗೆ ಆ ಸಿನಿಮಾದಲ್ಲಿ ನಾನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಹಳ ಚಿಕ್ಕವಳು ಆ ಸಿನಿಮಾ ನನ್ನ ಮೇಲೆ ಎಷ್ಟು ಪರಿಣಾಮ ಬೀಳ್ತು ಅಂತ ಹೇಳಿದ್ರೆ ಅದರಲ್ಲಿ ಅಣ್ಣವರು ಶನಾಯಿ ನುಡಿಸ್ತಾರೆ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಶಹನಾಯಿ ಮುಗಿಸಾದ ಮೇಲೆ ಮಹಾಮಂಗ್ಲಾರತಿ ಆಗುತ್ತೆ ಮಹಾಮಂಗ್ಲಾರತಿ ಆದಾಗ ಪುರೋಹಿತ ಎಲ್ಲರಿಗೂ ಮ ಆರತಿ ಕೊಟ್ಕೊಂಡು ಬರ್ತಾನೆ ಅವ್ರು ಬಂದಾಗ ಅಂದರೆ ಆ ಅಣ್ಣವರು ನಿರ್ವಹಿಸಿದಂತಹ ಪಾತ್ರ ಬಂದು ಕೊರವರ ಪಾತ್ರ ಶಹನಾಯಿ ನುಡಿಸುವಂತಹ ನ ಒಂದು ಜಾತಿಯ ಪಾತ್ರ ಅದು ಆ ಬಂದಾಗ ಕರ್ಪೂರನ ಹಿಂಗೆ ಕೆಳಗಡೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ನಿಜವಾಗ್ಲೂ ಹೇಳ್ತೀನಿ ಆ ಸಂದರ್ಭದಲ್ಲಿ ಅಣ್ಣವರು ಕೆಳಗೆ ಬಿದ್ದಂತಹ ಮಂಗಳಾರತಿ ಏನಿದೆ ಕರ್ಪೂರನ ಅದನ್ನು ಕಣ್ಣು ಒತ್ಕೊಂಥ ಸಂದರ್ಭ ಇದೆ ಅಲ್ಲ ನಾನು ಇವತ್ತನಕೂ ಅದನ್ನು ಮರ್ತಿಲ್ಲ ನಾನು ಅಂದರೆ ಆ ಒಂದು ಸಣ್ಣ ನಾನು ಹೇಳ್ತೀನಿ ಇವತ್ತು ಇವತ್ತಿಗೂ ನನಗೆ ಯಾಕೆ ಆ ದೃಶ್ಯ ನನಗೆ ನೆನಪಿದೆ ಅಂತ ಹೇಳಿದ್ರೆ ಒಂದೇ ಒಂದು ಸಣ್ಣದೊಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೋಗುತ್ತೆ ಯಾವಾಗ ಅಣ್ಣವರು ಕಣ್ಣು ಹೊತ್ಕೊಳ್ತಾ ಇರ್ತಾರೋ ಆ ಮಂಗಳಾರತಿನ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೋಗುತ್ತೆ ನನಗೆ ಆ ಮ್ಯೂಸಿಕ್ಕು ಕೂಡ ನಾನು ಮರೆತಿಲ್ಲ ಅದು ಬೀರಿದಂಥ ಪ್ರಭಾವ ಕೂಡ ನಾನು ಮರ್ತಿಲ್ಲ ಅದೇ ಥರ ಅದರಲ್ಲಿ ಬರುವಂತಹ ಜಯಪ್ರದ ಅವರ ಪಾತ್ರ ಜಯಪ್ರದ ಬಸಂತಿ ಅನ್ನೋ ಒಂದು ಪಾತ್ರ ಮಾಡಿದ್ದಾರೆ ಬಹುಶಃ ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾ ಅಣ್ಣ ಅಣ್ಣವ್ರ ಜೊತೆ ನಡೆಸಿದಂಥ ಸಿನಿಮಾ ನನಗೆ ಆಕೆ ಬಸಂತಿ ಪಾತ್ರನೂ ಕೂಡ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ನನಗೆ ಆ ಪಾತ್ರ ಯಾವತ್ತೂ ನನಗೆ ಸ್ಫೂರ್ತಿ ನಿಜವಾಗ್ಲೂ ಹೇಳ್ತೀನಿ ಆ ಪಾತ್ರದ ಸ್ಫೂರ್ತಿಯಿಂದನೇ ಇವತ್ತು ನಾನು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಬಹಳ ವಲ್ನರಬಲ್ ಆಗಿ ನೋಡಬೇಕು ಅನ್ನೋದನ್ನು ನಾನು ಆ ವಯಸ್ಸಲ್ಲಿ ನನಗೆ ನಾನು ಕಂಡುಕೊಂಡಂಥದ್ದು ನನಗೆ ಇವತ್ತಿಗೂ ಕೂಡ ಆ ಪಾತ್ರ ನನ್ನೊಳಗಡೆ ಇದೆ ಆ ಹೆಣ್ಮಗು ಪಾತ್ರನೂ ಕೂಡ ಎಷ್ಟು ಸರಿಸಮಾನವಾಗಿ ತೊಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಹೇಳ್ತಾರೆ ಅವರು ಅದರಲ್ಲಿ ಎಲ್ಲ ಮಂಗಳಕರವಾದ ಏನೋ ಈ ಸಮಾರಂಭಕ್ಕೆ ಇದಕ್ಕೆ ಎಲ್ಲವೂ ಒಂದು ಸುಮಧುರವಾದ ನಿಂದು ಶಹನಾಯಿ ಬೇಕು ವಾದ ನಾದ ನಾದ ಬೇಕು ಆದರೆ ಅದೇ ನಿನ್ನನ್ನು ಹೊರಗಡೆ ಇಟ್ಟಿದೆ ಈ ಜಗತ್ತು ಅಂತ ಹೇಳ್ಬಿಟ್ಟು ಅಂತ ಅಂದರೆ ಎಂಥ ಇದೆ ನೋಡಿ ಈ ಕ್ಷಣಕ್ಕೂ ಇದು ನಾನು ಹೇಳಿದ್ನಲ್ಲ ಇದು ಎಷ್ಟೋ ವರ್ಷಗಳಾಯಿತು ಈ ಸಿನಿಮಾ ಬಂದು ಬಟ್ ಇವತ್ತಿಗೂ ಈ ಕ್ಷಣಕ್ಕೂ ಈ ಜಾತಿ ವ್ಯವಸ್ಥೆ ಜಾತಿ ಪಿಡುಗು ಅನ್ನೋದು ಪ್ರಸ್ತುತ ನಡೀತಾ ಇದೆ ಈ ಕ್ಷಣಕ್ಕೂ ಸೊ ಹಾಗಾಗಿ ಸನಾದಿ ಅಪ್ಪಣ್ಣ ಅಂತ ಒಂದು ಪಾತ್ರ ಸನಾದಿ ಅಪ್ಪಣ್ಣ ಅಂತ ಒಂದು ಸಿನಿಮಾ ಸನಾದಿ ಅಪ್ಪಣ್ಣ ಥರದ್ದು ಒಂದು ಕತೆ ಈ ಕ್ಷಣಕ್ಕೂ ಕೂಡ ಅದು ನಾವು ಮನನ ಮಾಡ್ಕೊಳ್ಳೋದಕ್ಕೆ ನಮ್ಮ ಜಗತ್ತಲ್ಲಿ ಏನು ಬದಲಾವಣೆಗಳಾಗ್ತಾ ಇಲ್ಲ ಹಾಗೇ ನಿಂತಿದ್ದೆ ಆಗಲೂ ಇತ್ತು ಈಗಲೂ ಇತ್ತು ಸಮಸ್ಯೆಗಳು ಅನ್ನೋದಕ್ಕೆ ಈ ಸಿನಿಮಾವನ್ನು ಪದೇ 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 ನಾವು ಮನನ ಮಾಡಿಕೊಳ್ಳೇಬೇಕು ಅದ್ರ ಮುಖಾಂತರ ಏನಾದರೂ ಬದಲಾವಣೆ ನೋಡಲೇಬೇಕು ನೋಡಲೇಬೇಕದು ಸೊ ಆ ಕಾರಣಕ್ಕೆ ನನಗೆ ಇದು ತುಂಬ ಇಷ್ಟ ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಬಿಸ್ಮಿಲ್ಲಾ ಖಾನ್ ಅವರು ಈ ಸಿನಿಮಾದಲ್ಲಿ ನನಗೆ ಅತೀವವಾಗಿ ಇಷ್ಟವಾಗಂಥದ್ದು ನನಗೆ ಸಂಗೀತ ಭಾಳ ಇಷ್ಟ ಅದರಲ್ಲೂ ಕೂಡ ನಾನು ನಮಗೆಲ್ಲ ನಾವು ಚಿಕ್ಕ ಹಳ್ಳಿಯಿಂದ ಬಂದಂಥವರು ಅಲ್ಲೆಲ್ಲ ನಮಗೆ ಬೇರೆ ಬೇರೆ ಥರದ ಮ್ಯೂಸಿಕ್ ಎಲ್ಲ ಗೊತ್ತಿರಲಿಲ್ಲ ನಮ್ಮ ತಂದೆ ಸಾಮಾನ್ಯವಾಗಿ ಹರಿಕತೆ ಮತ್ತು ಡೊಳ್ಳು ಕುಣಿತ ಈ ಥರದವು ಹಬ್ಬ ಹರಿದಿನಗಳಿಗೆ ಕರ್ಕೊಂಡು ಬಂದಂಥ ಸಂದರ್ಭಗಳಿತ್ತು ಆದರೆ ಶಹನಾಯಿ ನಮಗೂ ಕೂಡ ಗೊತ್ತಿರುವಂಥದ್ದು ಪ್ರತಿಯೊಂದು ಮಂಗಳ ಕಾರ್ಯದಲ್ಲಿ ಪ್ರತಿಯೊಂದು ಮದುವೆಯಲ್ಲಿ ಶಹನಾಯಿ ಆ ಕುಟುಂಬದ ಹೆಣ್ಮಕ್ಳುಗಳು ಓದಕ್ಕೆ ಇದ್ರು ಆ ಕುಟುಂಬದ ಹೆಣ್ಮಕ್ಳುಗಳು ನನಗೆ ಗೆಳತಿಯರಾಗಿದ್ದರು ನಾನು ಅವ್ರ ಮನೆಗೆ ಇದ್ದೆ ಅವ್ರು ಅಪ್ತಿರ್ ಹೇಗೆ ಸಹ ಶಹನಾಯಿ ನುಡಿಸ್ತಾರೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂತ ಬಹುಶಃ ಅದೇ ಒಂದು ಆಸೆ ಮತ್ತು ಅದೇ ಒಂದು ಕುತೂಹಲದಲ್ಲಿ ನನಗೆ ಈ ಸಿನಿಮಾದಲ್ಲಿ ಶಹನಾಯಿ ನನಗೆ ಬಿಸ್ಮಿಲ್ ಖಾನ್ ಅವ್ರ ಬಗ್ಗೆ ಆಗ ಯಾವುದೂ ಗೊತ್ತಿರಲಿಲ್ಲ ಆದರೆ ಗೊತ್ತಾದ ಸಂದರ್ಭದಲ್ಲಿ ನನಗೆ ಆದಂಥ ರೋಮಾಂಚನ ಬೇರೆ ಯಾರಿಗೂ ಇಲ್ಲ ಜಿ ಕೆ ವೆಂಕಟೇಶ್ ಅವರು ನೀಡಿದಂಥ ಸಂಗೀತ ಅತ್ಯದ್ಭುತ ಜೊತೆಗೆ ಅವರು ಆ ಸಂದರ್ಭದಲ್ಲಿ ಬೇಕಾದಷ್ಟು ಏನು ಶಹನಾಯಿನ ನುಡಿಸೋದಕ್ಕೆ ಬಿಸ್ಮಿಲ್ಲಾ ಖಾನ್ ಅವ್ರನ್ನ ಮನ ಒಲಿಸಿ ಕರ್ಕೊಂಡು ಬಂದು ಆಮೇಲೆ ಅಣ್ಣವರು ಕೂಡ ಅವರನ್ನು ನೋಡಿ ಅವ್ರದ್ದು ಹೇಗೆ ಹಾವಭಾವ ಇದೆ ಅದನ್ನು ಅಳವಡಿಸ್ಕೊಂಡು ಮಾಡಿದಂಥದ್ದು ಅವ್ರದೇ ಬಿಟ್ಟುಗಳನ್ನ ತೊಗೊಂಡು ಮ್ಯೂಸಿಕ್ಗೆ ಅಳವಡಿಸಿದ್ದು ಅಂದರೆ ಜಿ ಕೆ ವೆಂಕಟೇಶ್ ಅವ್ರಿಗೆ ಕೈ ಎತ್ ಮುಗಿಬೇಕದು ಬಿಸ್ಮಿಲ್ಲಾ ಖಾನ್ ಅವರು ಯಾವುದೋ ಒಂದು ಹಿಂದಿ ಸಿನಿಮಾಗೆ ಬಿಟ್ಟರೆ ಬಹುಶಃ ಕನ್ನಡದ ಶ ಸನಾದಿ ಅಪ್ಪಣ್ಣನಿಗೆ ಮಾತ್ರ ಅವ್ರು ನುಡಿಸಿರೋದು ಬೇರೆ ಇನ್ಯಾವುದಕ್ಕೂ ನುಡಿಸ್ಲಿಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವರು ಒಂದು ಸಿನಿಮಾಗೇ ಇಲ್ಲ ಇಲ್ಲ ನನಗೆ ಸಿವಿನ್ ಸಿನ್ಮಾ ಸಾಹಸನೇ ಬೇಡ ಅಂತ ಹೇಳ್ತಾ ಇದ್ರಂತೆ ಸನಾದಿ ಅಪ್ಪಣ್ಣಗೆ ಇವರೆಲ್ಲ ಹೋಗಿ ಪ್ರೊಡ್ಯೂಸರ್ಸು ಇವರು ಎಲ್ಲ ಹೋಗಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಬರಲೇಬೇಕು ಅಂದಾಗ ಕಡೆಗೆ ಅವರು ಬಿಸ್ಮಿಲ್ಲಾ ಖಾನ್ ಅವರು ಕೂಡ ತುಂಬ ಸಂತೋಷಪಟ್ಟಂತಹ ಒಂದು ಸನ್ನಿವೇಶ ಏನು ಅಂತಂದರೆ ಅಣ್ಣವರು ಅವರ ಹಾವ ಭಾವ ನಾನಿದೀನಿ ನಾನು ನಾನೇ ನುಡಿಸ್ತಾ ಇದ್ದೀನಿ ಅನ್ನೋಂಗಾಯಿತು ಅಂತ ಹೇಳಿದಂಥ ಒಂದು ಕ್ರೆಡಿಟ್ ಕೂಡ ಕೊ ಕೊಟ್ಟಿದ್ರಂಥದ್ದು ಸೊ ಇದು ನಾನು ಅಣ್ಣವ್ರು ಸಿಕ್ಕಿದಾಗ ಮಾತಾಡಬೇಕಾದ್ರೆ ಶಹನಾಯಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು ಶಹನಾಯಿ ಅನ್ನೋದು ಸಿನ್ಮಾದಲ್ಲಿ ಬರೀ ಕತೆ ಆಗಿರಲಿಲ್ಲ ಅದು ಜೀವಾಳ ಆಗಿತ್ತು ಅಂತ ಅವರ ಮಾತದು ನಿಜವಾಗ್ಲೂ ನನಗೂ ಅದು ಇವತ್ತಿಗೂ ಅದು ಹೌದು ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲ ಕಾರಣಕ್ಕೋಸ್ಕರ ಸಾಮಾಜಿಕ ಪಿಡುಗಿರ್ಬೋದು ಅಥವಾ ಜಾತಿ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದಕ್ಕೂ ಒಂದು ಕನ್ನಡಿ ಹಿಡಿಯುವಂತಹ ಅತ್ಯದ್ಭುತ ಒಂದು ಸಿನಿಮಾ ಅಂತ ಹೇಳಿದ್ರೆ ಅಣ್ಣವರ ಸಿನಿಮಾಗಳಲ್ಲಿ ನನಗೆ ಅತಿ ಹೆಚ್ಚಿಗೆ ಇಷ್ಟವಾಗುವಂಥ ಸಿನಿಮಾ ಅಂತ ಹೇಳಿದ್ರೆ ಸನಾದಿ ಅಪ್ಪಣ್ಣ ನನಗೆ ಬಹುಶಃ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅನ್ನುವ ಒಂದು ಸಿನಿಮಾ ಅಣ್ಣ ಅವ್ರದ್ದು ಸಿಂಗೀತಮ್ ಶ್ರೀನಿವಾಸರಾವ್ ಅವರು ನಿರ್ದೇಶನ ಮಾಡಿದ ಸಿನಿಮಾ ಇದನ್ನು ಎಷ್ಟು ಸರ್ತಿ ನೋಡಿದೀರ ಅಂತ ಕೇಳಿದ್ರೆ ನಾವು ಬಹುಶಃ ತನಕ ಮನೆಯಲ್ಲಿ ಯಾರು ಬಂದರೂ ಕೂಡ ಅದೊಂದು ಕೆಸೆಟು ಕೂಡ ಇಟ್ಕೊಂಡು ಬಂದವರಿಗೆ ಎಲ್ಲ ಎಲ್ಲ ಆದಮೇಲೆ ಅದನ್ನೇ ಹಾಕ್ತಾ ಇದ್ರು ಸಿನಿಮಾ ಅಂದರೆ ಎಷ್ಟು ಸರ್ತಿ ನೋಡಿದೀವಿ ಅಂದರೆ ಕೆಸೆಟ್ ಉಜ್ಜೋಗ್ಬೇಕು ಅಷ್ಟು ಸರ್ತಿ ನಮ್ಮ ಮನೆಗಳಲ್ಲಿ ನಮಗೆ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ತೋರಿಸಿದ್ದಾರೆ ಅದಾದ ನಂತರ ಟಿ ವಿಗಳಲ್ಲಿ ಬರೋಕ್ಕೆ ಶುರುವಾಯಿತು ಟಿ ವಿಗಳಲ್ಲಿ ಅಷ್ಟೇನೆ ಅಷ್ಟೇ ಹಿರಿಯರು ಕಿರಿಯರು ದೊಡ್ಡವರು ಚಿಕ್ಕವರು ಯಾರು ಏನು ತೊಂದರೆ ಎಲ್ಲರೂ ಜೊತೆಲಿ ಕೂತ್ಕೊಂಡು ನೋಡ್ಬೋದಂತ ಒಂದು ಸಿನಿಮಾ ಆಗಿತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಹುಶಃ ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಬಿಡುಗಡೆಯಾದಂತಹ ಚಿತ್ರ ಇದು ಆಮೇಲೆ ಸ್ಪೆಷಲ್ ಅಂತ ಹೇಳಿದ್ರೆ ಅಣ್ಣವರ ಇನ್ನೂರನೇ ಚಿತ್ರ ಇದು ಅಣ್ಣವ್ರ ನಡೆಸಿದಂತಹ ಇನ್ನೂರನೇ ಚಿತ್ರ ಇದು ಸಿಂಗೀತಂ ಶ್ರೀನಿವಾಸರಾವ್ ನಿರ್ದೇಶನದ ಜೊತೆಗೆ ಸಂಗೀತವನ್ನು ಕೊಟ್ಟಂತಹ ಸಿನಿಮಾ ಇದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಣ್ಣವರು ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ ತನಕನೂ ಒಂದು ಹಾಸ್ಯ ಮಿಶ್ರ ಮಿಶ್ರಿತ ಒಂದು ಪಾತ್ರ ನಿರ್ವಹಿಸಿದ್ದು ಅಂತ ಹೇಳಿದ್ರೆ ಒಂದು ಲಗ್ನಪತ್ರಿಕೆ ಲಗ್ನಪತ್ರಿಕೆ ಸಿನಿಮಾ ನೋಡಿದ್ರೆ ನೀವು ಬಿದು ಬಿದುನಾಗ್ತೀರಾ ಅದಾದ ನಂತರ ನಮ್ಮ ಇದಕ್ಕೆ ಬಂದಿದ್ದೇನಪ್ಪ ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನನಗೆ ಹೇಳೋಕ್ಕೆ ಬರೋಲ್ಲ ಅದು ಆ್ಯಕ್ಚುಲಿ ಈಗ ಕೊಟ್ಟರು ಈಗ ನೋಡು ಅಂತ ಹೇಳಿದ್ರು ಯಾವುದೇ ಒಂದು ಬೇಜಾರಿಲ್ಲದೆ ನಾನು ಕೂತ್ಕೊಂಡು ಅಚ್ಚುಕಟ್ಟಾಗ ಆ ಸಿನಿಮಾನ ನೋಡ್ತೀನಿ ಈ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರೀ ಹಾಸ್ಯಭರಿತ ಚಿತ್ರ ಮಾತ್ರ ಅಲ್ಲ ಯಾಕೆ ಇದು ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹಾಸ್ಯದ ಜೊತೆಗೆ ಸಮಾಜದ ಪಿಡುಗುಗಳನ್ನ ಅಲ್ಲಿ ಹೇಳಕ್ಕೆ ಶುರು ಮಾಡಿದ್ದಾರೆ ಸಿಂಗಿತಮ್ ಶ್ರೀನಿವಾಸರಾವ್ ಅವರು ನೀವು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಸ್ಕ್ರಿಪ್ಟು ನಾನು ಮುಂಚೆನೇ ಹೇಳ್ದಂಗೆ ವರದಕ್ಷಿಣೆ ನಿರುದ್ಯೋಗ ಬಡತನ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಗಂಡು ಹೆಣ್ಣಿನ ಅಂದರೆ ನಿರುದ್ಯೋಗ ಅನ್ನೋದು ಗಂಡು ಮತ್ತು ಗಂಡೊಬ್ಬನಿಗೆ ಅಲ್ಲ ಸಂಬಂಧಪಟ್ಟಿದ್ದು ಹೆಣ್ಣಿಗೂ ಇರುತ್ತೆ ಅನ್ನೋದು ಆಮೇಲೆ ಮಹಿಳಾ ಪಾತ್ರ ಏನು ಬರುತ್ತೆ ಮಾಧವಿಯವರು ನಿರ್ವಹಿಸಿದ್ದಂಥದ್ದು ಸರಿಸಮಾನವಾಗಿ ಅಂದರೆ ಗಂಡಿನ ಸರಿಸಮಾನವಾಗಿ ಹೋಗುವಂಥ ಒಂದು ಪಾತ್ರ ಆಮೇಲೆ ತನಗಿಷ್ಟ ಇಲ್ಲದೆ ಇರೋದನ್ನು ಇಲ್ಲ ಅಂತ ಹೇಳುವಂಥ ಒಂದು ಪಾತ್ರ ಅದು ಹಾಗಾಗಿ ನನಗೆ ಇದು ಬರೀ ಕಾಮಿಡಿ ಮಾತ್ರ ಅಲ್ಲ ಬಟ್ ಸಾಮಾಜಿಕವಾಗಿ ಸಾಮಾಜಿಕವಾಗಿ ಇದು ಬೇಕಾದಷ್ಟು ವಿಚಾರ ವಿಚಾರಗಳನ್ನ ಈ ಸಿನಿಮಾದಲ್ಲಿ ಇರೋದರಿಂದ ನನಗೆ ಈ ಸಿನಿಮಾ ಇವತ್ತಿಗೂ ನನಗೆ ಅಚ್ಚುಮೆಚ್ಚು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಸಿನಿಮಾ ಹೊರಪದರದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನನಗೆ ಬಾಲಣ್ಣ ಅವರು ಮತ್ತು ಅಣ್ಣವರು ಸ್ಕ್ರೀನ್ ಮೇಲೆ ಬಂದುಬಿಟ್ರೆ ತುಂಬ ಸಂತೋಷ ನನಗೆ ಅವರಿಬ್ಬರನ್ನ ಸ್ಕ್ರೀನ್ ಮೇಲೆ ನೋಡೋದು ಅಂತ ಹೇಳಿದ್ರೆ ನನ್ನ ನನಗೆ ಗೊತ್ತಿಲ್ಲ ನನಗೆ ಅವರಿಬ್ಬರು ಕಾಂಬಿನೇಷನ್ನು ಅವ್ರ ಟೈಮಿಂಗ್ಸು ಅದ್ಭುತ ಅಂದರೆ ಅತ್ಯದ್ಭುತ ಅವರದು ನಿಮಗೆ ಗೊತ್ತಿದೆ ಬಾಲಣ್ಣ ಅವ್ರ ಕಾಮಿಡಿ ಕಾಮಿಡಿಯವ್ರ ಟೈಮು ಅದರಲ್ಲೂ ಕೂಡ ಈ ಲಕ್ಷ್ಮೀ ಬಾರಮ್ಮದಲ್ಲಿ ಬಾಲಣ್ಣ ಅವ್ರ ಜೊತೆಗೆ ಅಣ್ಣ ಅವ್ರ ಕಾಮಿಡಿ ಟೈಮಿಂಗ್ ಇದೆ ಅಲ್ಲ ಸೂಪರ್ ಅದು ಇದರಲ್ಲಿ ಬಾಲಣ್ಣ ಅವರು ಮತ್ತು ಅವ್ರು ನನಗೆ ಇವತ್ತಿಗೂ ನಗು ಬರುತ್ತೆ ಅದನ್ನ ನೋಡಿದ್ರೆ ಆ ಸಿನಿಮಾ ನೋಡಿದ್ರೆ ಜೊತೆಗೆ ಬೇಕಾದಷ್ಟು ಏನು ನಮ್ಮನ್ನು ಚಿಂತನೆಗೂ ಕೂಡ ಹತ್ತಿಸ್ತದೆ ಅದು ಸೊ ಹಾಗಾಗಿ ಮಾಧವಿ ಅವ್ರ ಪೇರು ಅವರು ಅಶ್ವಥ್ ಇದ್ದರು ಆ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಅದ್ಭುತ ಆಮೇಲೆ ನಾವು ಇವತ್ತೇ ರಿಯಾಲಿಟಿ ಶೋ ಅಂತ ಹೇಳ್ತಾ ಇದ್ದೀವಿ ಆ ಕಾಲದಲ್ಲಿ ಅವರು ರಿಯಾಲಿಟಿ ಶೋದೊಂದು ಇಟ್ಕೊಂಡು ಅದು ಗಂಡ ಹೆಂಡತಿ ಅಲ್ಲದೆ ಇರೋರು ಗಂಡ ಹೆಂಡ್ತಿಯಾಗಿ ಹೋಗ್ಬೋದಾ ಅಂತ ಹೇಳಿಬಿಟ್ಟು ಒಂದು ಅಂದರೆ ಎಷ್ಟು ಮುಂದುವರೆದ ಭಾಗವಾಗಿ ಸಿಂಗೀತಮ್ ಶ್ರೀನಿವಾಸರಾವ್ ಅವರು ಆಲೋಚನೆ ಮಾಡಿದರು ಅದಕ್ಕೆ ಅಣ್ಣ ಅವರು ಹೇಗೆ ಜೀವ ತುಂಬಿದರು ಅನ್ನೋದು ಅದರಲ್ಲಿ ತುಂಬ ಮಹತ್ತರವಾದ ಒಂದು ವಿಚಾರ ಜೊತೆಗೆ ನನಗೆ ಅದರಲ್ಲಿ ಸಿಂಗೀತಂ ಶ್ರೀನಿವಾಸರಾವ್ ಅವರೇ ಅಂತ ಅನಿಸುತ್ತೆ ಅದಕ್ಕೆ ಮ್ಯೂಸಿಕ್ಕು ಕೂಡ ಕೊಟ್ಟಿದ್ದು ಅದರಲ್ಲಿ ನನಗೆ ಅವ್ರು ಕೊಟ್ಟಂಥ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಅದರಲ್ಲೂ ಕೂಡ ನಾನು ನನ್ನ ಸಿನಿಮಾ ಕಲ್ಲರ್ಸಂತೆ ಮಾಡಬೇಕಾದ್ರೆ ನನಗೆ ಈ ಸಿನಿಮಾದ ಒಂದು ಹಾಡು ನನಗೆ ತುಂಬ ಪ್ರಭಾವ ಬೀರಿತ್ತು ನಾನು ಕಾಪಾಡಿ ಕಾಪಾಡಿ ಅಂತ ಹೇಳಿಬಿಟ್ಟು ಈ ಸಿನಿಮಾದಲ್ಲಿ ಕಲ್ಲರ್ಸ್ ಅಂತೆನೊಂದು ಒಂದು ಸಾಂಗ್ ಮಾಡಿದೆ ಅದಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದ್ದು ಅಂತ ಹೇಳಿದ್ರೆ ಅಣ್ಣ ಅವ್ರ ಸಿನಿಮಾದ ಇದೇ ಲಕ್ಷ್ಮೀ ಬಾರಮ್ಮದಲ್ಲಿ ಏನು ಮಾಯವೋ ಏನು ಮರ್ಮವೋ ಏನೋ ಹಣವಿದ್ದವರಿಗೆ ಹಣ ಸೇರುವುದು ಅನ್ನೋದು ಒಂದು ಹಾಡು ಅದು ಇವತ್ತಿಗೂ ಈಗೂ ನಿಜವಾಗ್ಲೂ ಅವ್ರು ಆಗ ಹೇಳಿದಂಥ ಒಂದು ಮಾತುಗಳು ಸಿನಿಮಾಗಳು ಏನೋ ಬಣ್ಣಗಳು ಎಲ್ಲವೂ ಕೂಡ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಪ್ರಸ್ತುತ ಅನ್ನೋದು ನಮಗೆ ನಿಮಗೆ ಇಬ್ರಿಗೂ ಗೊತ್ತಿದೆ ಸೊ ಇವತ್ತಿಗೂ ಕೂಡ ಹಣ ಇದ್ದವ್ರಿಗೆ ಹಣ ಸೇರ್ತಾ ಇದ್ದೆ ಏನು ಮಾಯವೋ ಏನು ಮರ್ಮವೋ ಈ ಕಾರಣಗಳಿಗಾಗಿ ನನಗೆ ಲಕ್ಷ್ಮೀ ಬಾರಮ್ಮ ಯಾವತ್ತಿಗೂ ಅಣ್ಣವರ ಸಿನಿಮಾಗಳಲ್ಲಿ ಅಚ್ಚುಮೆಚ್ಚು ತುಂಬ ಅಚ್ಚುಮೆಚ್ಚು